ಖ್ಯಾತ ಪತ್ರಕರ್ತ ರವಿ ಬೆಳಗೆರೆ ಅವರು 62ನೇ ವಯಸ್ಸಿಗೆ ಇಂದು ತಮ್ಮ ಬದುಕಿನ ಪಯಣವನ್ನು ಅಂತ್ಯಗೊಳಿಸಿದ್ದಾರೆ. ಇವರು ಬದುಕಿದ್ದಾಗ ಇವರ ಜೀವನ ಶೈಲಿ ಹೇಗಿತ್ತು, ಏನೆಲ್ಲ ಸಂಪಾದನೆ ಮಾಡಿದ್ದರು ಮತ್ತು ಇವರ ಲೈಫ್ ಸ್ಟೈಲ್ ಬಗ್ಗೆ ಸಂಪೂರ್ಣವಾಗಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವು ಕೂಡ ರವಿ ಬೆಳಗೆರೆ ಅವರ ಬರವಣಿಗೆಗೆ ಅಭಿಮಾನಿಯಾಗಿದ್ದು ಅವರನ್ನು ಮಿಸ್ ಮಾಡಿಕೊಳ್ತಾ ಇದ್ದರೆ ಈಗಲೇ ಈ ವಿಡಿಯೋ ಲೈಕ್ ಮಾಡುವ ಮೂಲಕ ಅವರ ಆತ್ಮಕ್ಕೆ ಶಾಂತಿ ಕೋರಿ. ಹಾಯ್ ಬೆಂಗಳೂರು. ರವಿಯವರ ನಿಜವಾದ ಹೆಸರು ರವಿ ಬೆಳಗೆರೆ, ನಿಕ್ ನೇಮ್ ರವಿ. ವೃತ್ತಿ ಪತ್ರಕರ್ತ, ಬರಹಗಾರ, ನಟ. ನಟಿಸಿರುವ ಸಿನಿಮಾಗಳು ಡೆಡ್ಲಿ ಸೋಮ, ಗಂಡ ಹೆಂಡತಿ, ಮಾದೇಶ. ಪತ್ರಿಕೆಗಳು ಹಾಯ್ ಬೆಂಗಳೂರು, ಓ ಮನಸೆ. ಹೈಟ್ 5.7, ವೆಯ್ಟ್ 58 kg. ಹುಟ್ಟಿದ ದಿನಾಂಕ March 15, 1958. ವಯಸ್ಸು 62. ಹುಟ್ಟಿದ ಸ್ಥಳ ಸತ್ಯನಾರಾಯಣ ಪೇಟೆ, ಬಳ್ಳಾರಿ. ತಂದೆ ಖ್ಯಾತ ಲೇಖಕರು, ತಾಯಿ ಪಾರ್ವತಮ್ಮ. ಮೊದಲನೇ ಹೆಂಡತಿ ಲಲಿತಾ, ಎರಡನೇ ಹೆಂಡತಿ ಯಶೋಮತಿ. ಮಕ್ಕಳು ಚೇತನ ಬೆಳಗೆರೆ, ಭಾವನಾ ಬೆಳಗೆರೆ, ಕರ್ಣ, ಹಿಮವಂತ್. ರಾಶಿ ತುಲಾರಾಶಿ. ಶಾಲೆ ಸಿದ್ಧಗಂಗಾ ಹೈಸ್ಕೂಲ್ ತುಮಕೂರು, ಕಾಲೇಜ್ ವೀರಶೈವ ಕಾಲೇಜ್. ವಿದ್ಯಾಭ್ಯಾಸ ಇತಿಹಾಸ ಮತ್ತು ಪುರಾತತ್ವಶಾಸ್ತ್ರದಲ್ಲಿ ಪದವಿ. ಧರ್ಮ ಹಿಂದೂ ಧರ್ಮ. ಫೇವ್ರೇಟ್ ಫುಡ್ ಬಟರ್ ಚಿಕನ್. ಫೇವ್ರೇಟ್ ಸ್ಥಳ ಅಲಪ್ಪೆ, ಕೇರಳ. ಫೇವ್ರೇಟ್ ನಟ ವಿಷ್ಣುವರ್ಧನ್, ಶಂಕರ್ ನಾಗ್. ಹವ್ಯಾಸಗಳು ರೀಡಿಂಗ್, ರೈಟಿಂಗ್ ಮತ್ತು ಟ್ರಾವೆಲಿಂಗ್. ಒಟ್ಟು ಆಸ್ತಿ 600-700 crore. ಕಾರ್ಗಳು ಇನೋವಾ, ಫಾರ್ಚುನರ್. ಕನ್ನಡದ ಪ್ರಸಿದ್ಧ ಪತ್ರಕರ್ತ, ಪತ್ರಿಕೋದ್ಯಮಿ ರವಿ ಬೆಳಗೆರೆಯವರ ಬದುಕೆ ಬಹಳ ವರ್ಣರಂಜಿತವಾಗಿದೆ. ರವಿ ಬೆಳಗೆರೆ ಅವರು ಪತ್ರಕರ್ತ, ನಿರೂಪಕ, ನಟ, ಲೇಖಕ, ಕಾದಂಬರಿಕಾರ, ಚಿತ್ರಕಥೆ, ಬರಹಗಾರ, ಕ್ರೈಮ್ ಡೈರಿ ಕಾರ್ಯಕ್ರಮ ನಿರೂಪಕ, ಹಾಯ್ ಬೆಂಗಳೂರು ಹಾಗೂ ಓ ಮನಸೆ ಪತ್ರಿಕೆಯ ಸಂಪಾದಕರಾಗಿದ್ದಾರೆ. ಅಷ್ಟೇ ಅಲ್ಲದೆ ಪ್ರಾರ್ಥನಾ ಶಾಲೆಯ ಸಂಸ್ಥಾಪಕ ಕೂಡ ಆಗಿದ್ದಾರೆ. ಉಪನ್ಯಾಸಕರಾಗಿ ವೃತ್ತಿ ಜೀವನ ಆರಂಭಿಸುವ ರವಿ ಬೆಳಗೆರೆ ಅವರು ತನ್ನ ಬರಹದಿಂದಲೇ ಅಸಂಖ್ಯಾತ ಓದುಗ ಬಳಗವನ್ನು ಸೃಷ್ಟಿಸಿಕೊಂಡಿದ್ದ ಮಾಂತ್ರಿಕರಾಗಿದ್ದರು. ರವಿ ಬೆಳಗೆರೆ ಅವರು ತನ್ನ ಯಶಸ್ಸಿನ ಗುರಿಯನ್ನು ಮುಟ್ಟಿದ ನಂತರ ಸಮಾಜ ಸೇವೆಯಲ್ಲಿ ಕೂಡ ತೊಡಗಿಸಿಕೊಂಡಿದ್ದರು. ಒಂದು ಮೂಲದ ಪ್ರಕಾರ ರವಿ ಬೆಳಗೆರೆ ಅವರು ಸುಮಾರು 600-700 crore ಮೌಲ್ಯದ ಆಸ್ತಿಯನ್ನು ಹೊಂದಿದ್ದಾರೆ ಎಂದು ಹೇಳಲಾಗ್ತಿದೆ. ಈ ಎಲ್ಲ ಆಸ್ತಿಯನ್ನು ಇಬ್ಬರು ಹೆಂಡತಿಯರು ಮತ್ತು ಮಕ್ಕಳಿಗೆ ಸಮಾನವಾಗಿ ಬರೆದಿಟ್ಟಿದ್ದಾರೆ ಎಂದು ಹೇಳಲಾಗುತ್ತಿದೆ. ರವಿ ಬೆಳಗೆರೆ ಅವರ ಸಾಧನೆಯ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ.